ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ. ಇದೇ ಮೊದಲನೇ ಸಲ ನೀವೇ ನಮ್ಮ ಚಾನಲ್ ನೋಡ್ತಾ ಇದ್ರೆ ನಾನು ವಿಕ್ರಮ್ ಗೌಡ, ನಾನು ಭಾಸ್ಕರ್. ನಾವು ಫುಡ್ ಮತ್ತು ಟ್ರಾವೆಲ್ ವೀಡಿಯೋಸ್ ಮಾಡ್ತಾ ಇರ್ತೀವಿ. ನೀವು ಕರ್ನಾಟಕದ ಫುಡ್ ಮತ್ತು ಪ್ಲೇಸ್ ಬಗ್ಗೆ ತಿಳ್ಕೊಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತು ಸ್ಟುಡಿಯೋದಲ್ಲಿ ಒಂದು ಫುಡ್ ತರಿಸಿ ಆರ್ಡರ್ ಮಾಡಿ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವುದು ಭಾಸ್ಕರ್? ಇವತ್ತು ನಾವು ಒಂದು ಅಥೆಂಟಿಕ್ ಆಂಧ್ರ ಮೀಲ್ಸ್ ವೆಜಿಟೇರಿಯನ್ ತಿನ್ನೋಣ ಅಂದ್ಕೊಂಡು ಇವತ್ತು ನಾವು ಆರ್ಡರ್ ಮಾಡ್ತಾ ಇದ್ದೀವಿ. ನಂದನ ಪ್ಯಾಲೇಸ್ ಇಂದ ಆರ್ಡರ್ ಮಾಡ್ತಾ ಇದ್ದೀವಿ. ಹೆಂಗಿರುತ್ತೆ ಹೇಗಿರುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ, ನೋಡೋಣ. ಬನ್ನಿ ಶುರು ಮಾಡೋಣ, ಲೇಟ್ ಮಾಡ್ತೀರ. ಆರ್ಡ್ರ್ ಮಾಡ್ಬೇಕು ಇನ್ನೂ ಸ್ವಿಗ್ಗಿನಲ್ಲಿ. ಸೊ ಬರ ಬಸ್ಗೆ ಶುರು ಮಾಡೋಣ. ಬಂತು ಅನ್ಬಾಕ್ಸಿಂಗ್. ಹೆಂಗೆ ನೋಡೋ ಪ್ಯಾಕೇಜಿಂಗು? ಅನ್ಬಾಕ್ಸ್ ಕರ್ನಾಟಕ ಟೀಮ್ ಕಡೆಯಿಂದ ಅನ್ಬಾಕ್ಸ್ ಫಸ್ಟು ಅಫಿಷಿಯಲ್ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀವಿ. ನಂದನ ಪ್ಯಾಲೇಸ್ ಮೀಲ್ಸ್ ಫುಲ್ ಮೀಲ್ಸ್ ತೊಗೊಂಡಿದ್ದೀವಿ. ಇದು 4 ಜನ ತಿನ್ಬೋದು ಅಂತ ಅವ್ರು ಹೇಳ್ತಾರೆ, ನೋಡೋಣ ಎಷ್ಟು ಜನ ತಿನ್ಬೋದು ಅಂತ. ಸೊ ಓಪನ್ ಮಾಡೋಣ. ಸೂಪರ್ ಆಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಓಪನ್ ಮಾಡಬೇಕು ಅಂದರೆ ಇದನ್ನು ಪ್ರೆಸ್ ಮಾಡಿ ಹಿಂಗೆ ಓಪನ್ ಮಾಡಿ. ಏನೇನೋ ಮಾಡ್ತಾರಪ್ಪ ಪ್ಯಾಕಿಂಗಲ್ಲಿ. ಓಪನ್ ಮಾಡಿದ ತಕ್ಷಣ ಹಪ್ಪಳ ಪುಡಿಯಾಗಿದೆ, ಬಟ್ ಒಂದು 2 ಹಪ್ಪಳ ಇರಬೇಕೇನೋ ಸೈಡ್ ರೆಡಿ. ಆಮೇಲೆ ಇದು ರೈಸ್, ನಂಗೆ ಫುಲ್ಲು ಬಕೆಟ್ ಸ್ಮಾಲ್ ಬಕೆಟ್ ಥರ ರೈಸು. ನೆಕ್ಸ್ಟು ಉಂಟಪ್ಪ ಮೊಸರು, ಗಟ್ಟಿ ಮೊಸರು ಇದೆ. ಇನ್ನೊಂದು ಸೂಪರ್ ಪಾಯಸ. ಆಮೇಲೆ ಇನ್ನೊಂದು ಲೇಯರ್ ಕೆಳಗಡೆ ಲೇಯರ್ ಹೋದರೆ ಪಲ್ಯ, ಇದು ದೊಡ್ಡ ಡಬ್ಬ. ಇನ್ನೊಂದು ಸೂಪರ್ ಮೇನ್ ಪಪ್ಪು, ಇದೇ ಮೇನು ಅಲ್ಲಿ, ಸಕ ಫೇವ್ರೇಟ್ ಎಲ್ಲರಿಗೂ. ಆಮೇಲೆ ಸಾಂಬಾರ್, ಅದರ ಪಕ್ಕನೇ ಓ ರಸಂ ರಸಂ. ನೆಕ್ಸ್ಟು ಇಂಪಾರ್ಟೆಂಟ್ ಚಟ್ನಿ, ಆಂಧ್ರ ಸ್ಟೈಲ್ ಚಟ್ನಿ, ಖಾರ ಇರುತ್ತೆ. ಆಮೇಲೆ ಚಿಕ್ಕ ಚಿಕ್ಕ ಡಬ್ಬದಲ್ಲಿ ಉಪ್ಪಿನಕಾಯಿ ಮತ್ತು ಇದರಲ್ಲಿ ಚಟ್ನಿ ಪುಡಿ, ಚಟ್ನಿ ಪುಡಿ ಇದೆ. ಆಮೇಲೆ ತುಪ್ಪ ಕೊಟ್ಟಬೇಕಾಯಿತು, ತುಪ್ಪ ಇದರಿಂದ ತುಪ್ಪ ಮಿಸ್ ಮಾಡಿದರೆ ಇಲ್ಲಿದೆ, ಮೋಸ್ಟ್ಲಿ ಒಳಗಡೆ ಇದೆ. ಓಕೆ, ಐ ತಿಂಕ್ ಬಾಳೆ ಎಲೆ ಕೊಡಬೇಕಾಗಿತ್ತು. ಬಾಳೆ ಎಲೆ ಕೊಟ್ಟಿಲ್ಲ, ಅದನ್ನು ಮೋಸ್ಟ್ಲಿ ಕೊಡ್ತಾ ಇಲ್ಲ ಅಥವಾ ಏನೋ. ಬಾಳೆ ಎಲೆ ಏನೋ ಪ್ರಾಬ್ಲಮ್ ಆಗಿರಬೇಕು ಕೊರೋನಾಯಿಂದ, ಅದನ್ನು ಇಟ್ಟಲ್ಲೋಣ. ಸೊ ಇದು ಡಬ್ಬ ಚೆನ್ನಾಗಿದೆ, ಯೂಸ್ ಆಗಿ ಇಟ್ಟಿರೋ ಮಸ್ಕಿ. ಸೊ ಇದು ಇಷ್ಟು ಊಟ ಶುರು ಮಾಡೋಣ. ಎಲ್ಲ ಬಡಿಸ್ಬಿಟ್ಟು ಅವ್ನ ಎಲೆಯಲ್ಲಿ ಏನೇನಿದೆ ಅಂತ ಒಂದು ಕಡೆಯಿಂದ ಹೇಳ್ಕೊಂಬಿಡ್ತೀನಿ, ಏನೇನು ಬಡಿಸಿದ್ದಾನೆ ಇವ್ರು ಸದ್ಯಕ್ಕೆ ಅಂತ. ಫಸ್ಟು ಹಪ್ಪಳ ಇದೆ, ಹಪ್ಪಳ ಪಕ್ಕ ಕ್ಯಾರೆಟ್ದು ಪಲ್ಯ ಇದೆ, ಅದ್ರ ಪಕ್ಕ ಚಟ್ನಿ ಪುಡಿ, ಆಮೇಲೆ ಚಟ್ನಿ ಪುಡಿ ಪಕ್ಕ ಚಟ್ನಿ, ಮತ್ತು ಪಕ್ಕದಲ್ಲಿ ಪಾಯಸ ಇದೆ, ಮಧ್ಯದಲ್ಲಿ ರೈಸು, ಒಂದು ಗುಡ್ಡೆ ರೈಸ್ ಇದೆ. ಸೊ ಇದಕ್ಕೆ ಪಪ್ಪು ಇದೆ, ಆಮೇಲೆ ಸಾರಿದೆ, ರಸಮ್ ಇದೆ, ಮೊಸರು ಇದೆ, ಆಮೇಲೆ ನಮ್ಮ ಬಾಸ್ಕಿ ಇದು ಫೇವ್ರೆಟ್ ತುಪ್ಪ ಇದೆ. ತುಪ್ಪ ಆ್ಯಕ್ಚುಲಿ ರೈಸ್ ಒಳಗೆ ಇಟ್ಟಿದ್ರು ಅದು ತುಪ್ಪನ ಆಚೆ ಬಂತು. ಸೊ ಇವಾಗ ಇಷ್ಟು ಹಾಕ್ಕೊಂಡಿದ್ವಿ ರೈಸು. ಇದು ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಇನ್ನೂ ಅರ್ಧ ಇದೆ ರೈಸ್, ಇನ್ನೂ ಮುಕ್ಕಾಲು ಇದೆ, ಇನ್ನೂ ಮುಕ್ಕಾಲು ಇದೆ, ಮುಕ್ಕಾಲು ರೈಸ್ ಇನ್ನೂ ಹಂಗೆ ಇದೆ, ಅದರಲ್ಲಿ ಮುಕ್ಕಾಲು ರೈಸ್ ಹಂಗೆ ಇದೆ. ಸೊ ಅದು ಇಟ್ಟಿರೋಣ, ಇನ್ನು ಬೇರೆದಕ್ಕೆಲ್ಲ ಹಾಕ್ಕೊಂಡು ತಿನ್ನೋಣ. ಸೊ ಇವಾಗ ಇದನ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ಸ್ವೀಟಿಂದ ಸ್ಟಾರ್ಟ್ ಮಾಡಬೇಕು. ಸಬ್ಬಕ್ಕಿ ಪಾಯಸ, ಸಬ್ಬಕ್ಕಿ ಪಾಯಸ ಗಟ್ಟಿ ಪಾಯಸ ಆ್ಯಕ್ಚುಲಿ. ಬೆಲ್ಲದ್ದು, ಬೆಲ್ಲದ ಪಾಯಸ ಇದು ಒಳ್ಳೆಯದು ಸಮ್ಮರಲ್ಲಿ. ಸಬ್ಬಕ್ಕಿ ಪಾಯಸ ಸ್ವೀಟು ಏನಂತ ಓವರ್ ಸ್ವೀಟ್ ಎಲ್ಲ ಮಾಡಿದ್ದಾರೆ, ಸ್ವೀಟ್ ಇಲ್ಲ, ಸ್ವೀಟ್ ಸ್ವಲ್ಪ ಕಡಿಮೆ ಇದೆ, ಸ್ವೀಟ್ ಕಮ್ಮಿ ಇದೆ. ತುಂಬ ಸ್ವೀಟ್ ಇಷ್ಟಪಡದೇ ಇರೋರಿಗೆ ಇದು ಕರೆಕ್ಟಾಗಿರುತ್ತೆ, ಅಂದರೆ ಜಾಸ್ತಿ ಖಾರ ಇಷ್ಟಪಡೋರಿಗೆ. ತುಂಬ ಸ್ವೀಟ್ ಇಷ್ಟಪಡೋರಿಗೆ ಅದು ಇಷ್ಟ ಹಾಕಲ್ಲ. ನೆಕ್ಸ್ಟ್ ಐಟಮು ಅನ್ನ ಸ್ಟಾರ್ಟ್ ಮಾಡೋಣ. ಊಟ ಚಟ್ನಿ ಪುಡಿನೂ ಕೊಟ್ಟಿದ್ದಾರೆ, ಚಟ್ನಿನೂ ಕೊಟ್ಟಿದ್ದಾರೆ. ಚಟ್ನಿ ಅಪ್ಪ, ಬಾಸ್ಕಿ ನೆಕ್ಕು ಚಟ್ನಿ, ಬಾಸ್ಕಿ ಕತೆ ಮುಗಿತೀವಿ. ಹುಳಿ ಹುಳಿ ಖಾರ, ಖಾರ ಖಾರ ಸರಿಯಾಗಿದೆ, ಹುಳಿ ಹುಳಿ ಫ್ಲೇವರು ಜಾಸ್ತಿ ಇದೆ. ಸ್ಪೈಸಿ ಚಟ್ನಿ ಅನ್ನಕ್ಕೆ ಸ್ವಲ್ಪ ಸ್ವಲ್ಪ ಕಲ್ಸ್ಕೊತೀನಿ, ಸಕತ್ ಇಷ್ಟ ಇರುತ್ತೆ. ಇವಾಗ ನಾವು ಮೇನ್ ಐಟಮ್ ನೋಡೋಣ, ಪಪ್ಪು ಇದೆ ಇಲ್ಲಿ ನಂದನ ಪ್ಯಾಲೇಸಲ್ಲಿ ಸಖತ್ತು ಫೇಮಸ್ಸು, ಪಪ್ಪು ಸಕಲ ಇರುತ್ತಂತೆ. ಬಸ್ಕಾರ್ ಎಲ್ಲ ಕೆಸರಿಗೆ ಹಾಕಲ ಮೇಲೆ ಹಾಕ, ಹಾಕು ಸೈಡ್ಗೆ. ಏನು ನಮ್ಮ ಕಡೆ ಒಂಥರ ಸೊಪ್ಪು ಸಾರು, ಇನ್ನೂ ಒಂಥರ ತಳ್ಳಿಗೆ ಮಾಡ್ತೀವಿ ನಾವು ಅಷ್ಟೇ. ಇವ್ರದ್ದು ಗಟ್ಟಿ
ಬೇಳೆ ಕಟ್ಸಾರು ಅಂತಾರಲ್ಲ, ಸ್ವಲ್ಪ ಸ್ವಲ್ಪ ಹಾಕೋಣ, ಯಾಕಂದರೆ ಇನ್ನು ಸಾಂಬಾರು ಇದೆ, ರೈಸ್ ಸಾಂಬಾರು ತಿನ್ನಬೇಕು, ರಸಂ ತಿನ್ನಬೇಕು. ಆ್ಯಕ್ಚುಲಿ ಒಂದು ನಿಮಿಷ, ಮೇನ್ ಇದೇ ಮಾಡ್ಬಿಡ್ತಿಲ್ಲ, ತೆಗಿ ಕ್ಯಾಪು. ಏನು ಮಾಡ್ತಾರೋ ಅದು ಮಾತ್ರ ಮರಿಬಿಡೋದೇನು ಹಾಕ್ಲಾ ಬೇಡ ನೋಡಿ. ಪಪ್ಪು ಮೇಲೆ ಹಿಂಗೆ ಒಂಚೂರು ಜಾಸ್ತಿ ಅಲ್ಲ, ಹಂಗೆ ಹಾಕೊಳ್ಳಿ ಸಾಕು, ಹಂಗೆ ಹಾಕ್ಕೊಂಡು ಹಿಂಗೆ ತಿನ್ನೋಣ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹುಳಿ ಹುಳಿಗೆ ಸಕ್ಕದಾಗಿದೆ ಮಾತ್ರ, ಸೂಪರಾಗಿದೆ. ನಾನು ಖಾರ ಇರುತ್ತೆ ಅಂದ್ಕೊಂಡೆ, ಆದರೆ ಅಂಥ ಖಾರ ಎಲ್ಲ ಇಲ್ಲ. ಖಾರ ಬೇಕು ಅಂದರೆ ಹೇಳಿದ್ನಲ್ಲ ಚಟ್ನಿ, ಸುಮ್ಮನೆ ಒಂದು ಲಿಕ್ ಅಷ್ಟೇ ತೇಲ್ಬಿಡುತ್ತೆ ಕಣ್ಣೆಲ್ಲ ಮೇಲೆ. ಆ್ಯಕ್ಚುಲಿ ಇಷ್ಟು ಐಟಮ್ ಕೊಡಿದ್ರೆ ಬರೀ ಪಪ್ಪು ರೈಸ್ ಕೊಟ್ಬಿಟ್ರೆ ಸಾಕು, ಎಷ್ಟು ಬೇಕಾದ್ರೂ ತಿನ್ಬೋದು. ಇದು ಮೇಯ್ನು ಐಟಮ್ಮು, ತಿಕ್ಕಾಗೆ ಹುಳುಳಿಯಾಗೆ ಸ್ವಲ್ಪ ಖಾರ ಮೆಣಸಿನ್ಕಾಯಿ ಹಾಕಿದ್ದಾರೆ, ಹಸಿಮೆಣಸಿನ್ಕಾಯಿ ಹಾಕಿರೋದು ಜಾಸ್ತಿ, ಅದು ಸ್ವಲ್ಪ ಸ್ವಲ್ಪ ಸಿಕ್ಕಿದಾಗ ಖಾರ ಬರುತ್ತೆ, ಇಲ್ಲಾಂದರೆ ಅಷ್ಟೊಂದು ಖಾರ ಇಲ್ಲ. ಚೆನ್ನಾಗಿದೆ ಆಂಧ್ರ, ಅಥೆಂಟಿಕ್ ಆಂಧ್ರ ಸ್ಟೈಲ್ ಆಂಧ್ರ ಮೀಸ್, ಬರೀ ಇದೇ ಸಾಕು, ಇನ್ನೇನು ಬೇರೆ ಬೇಡ, ಇದೊಂದೇ ತಿನ್ಕೊಂಡಿರ್ಬೋದು. ಪಲ್ಯನೂ ಇದೆಯಪ್ಪ, ಕ್ಯಾರೆಟ್ ಪಲ್ಯ ಟೇಸ್ಟ್ ಮಾಡ್ಬೋಣ. ಚೆನ್ನಾಗಿದೆ, ಸ್ವಲ್ಪ ಖಾರ ಇದೀರಿ ನಮಗೆ, ಎಷ್ಟು ಚೆನ್ನಾಗಿರ್ತಿತ್ತು. ಕ್ಯಾರೆಟ್ ಪಲ್ಯ ನಾರ್ಮಲ್ ಬಟಾಣಿ ಒಂಚೂರು ಒಗ್ಗರಣೆ ಹಾಕಿ ಮಾಡಿದ್ದಾರೆ, ಸಿಂಪಲಾಗಿದೆ. ಸಿಂಪಲಾಗಿದೆ ಕ್ಯಾರೆಟ್ ಪಲ್ಯ ನಾರ್ಮಲಾಗೆ. ಎಷ್ಟು ದಿವಸ ಆಗ್ತಿತ್ತು ಆಚೆ ಕಡೆ ಊಟ ಮಾಡಿ? ತುಂಬ ದಿನ ಆಗಿತ್ತು, ತುಂಬ ದಿನ ಆದಮೇಲೆ ತುಂಬ ದಿನ ಆಯಿತು ಆಚೆ ಊಟ ಮಾಡಿ. ಯಾವಾಗ ಮಾಡಿದ್ದು? ಅವತ್ತು ಬೇರೂಸ್ ಲಾಸ್ಟ್ ಮಾಡಿದ್ದು, ಅದಾದಮೇಲೆ ಇವಾಗಲೇ ತಿಂತಾರದು. ಸೊ ಆ ಬೇರೂಸ್ ದಿನ ನೋಡಿಲ್ಲ ರಿವ್ಯೂ ಅಂದರೆ ಅಲ್ಲಿ ಲಿಂಕ್ ಹಾಕಿರ್ತೀವಿ, ಚೆಕ್ ಮಾಡಿ. ಹ್ಞೂ ಮಗ ಚೆನ್ನಾಗಿತ್ತು. ನೆಕ್ಸ್ಟ್ ಐಟಮ್ ನೋಡೋಣ ಸಾಂಬಾರ್ಗೆ, ಸಾಂಬಾರು ನೋಡೋಣ ಹೆಂಗಿರುತ್ತೆ ಅಂತ. ರೈಸ್ ಬೇಜಾನಿದೆ, ಎಷ್ಟನ್ನೇ ಹಾಕೊಂಡು ತಿನ್ಬೋದು, ಅರ್ಶಿನ ಬೇರೆ ಬೇಕು. ಪಾಪ ಅರ್ಶಾಕಾಯ್ತದೇ ಹಿಂದೆ. ಸಾಂಬಾರ್ ಏನಿದು? ತರಕಾರಿ ಸಾಂಬಾರಾ? ಎಲ್ಲ ತರಕಾರಿ ಇದೆ, ಬದನೆಕಾಯಿ, ಬದನೆಕಾಯಿ, ಬೆಂಡೆಕಾಯಿ, ಟೊಮೆಟೊ, ಟೊಮೆಟೊ ಎಲ್ಲ ಇದೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಬಸ್ಗೆ ನಿಮ್ಮ ಫೇವ್ರೇಟು ಬದನೆಕಾಯಿ. ಬದನೆಕಾಯಿ ನೀನು ಚೆನ್ನಾಗಿರ್ಬೋದು ಬಸ್ಗೆ. ಥ್ಯಾಂಕ್ ಯು ವೆರಿ ಮಚ್. ಬಸ್ಗೆ ನಿಮ್ಮ ಫೇವ್ರೇಟು ಸಾಕು ಸಾಕು. ಮೆಣಸಿನ್ಕಾಯಿ ಸಾಕಪ್ಪ ಸಾಕು. ಬಸ್ಗೆ ನಿಮ್ಮ ಫೇವ್ರೇಟು ನುಗ್ಗೆ. ಬದನೆಕಾಯಿ ಅಂದ್ಬಿಟ್ಟು ನೋಡಿ ಏನು ಹಾಕೋಣ, ಬೆಂಡೆಕಾಯಿ ಹಾಕೋಣ. ಬದನೆಕಾಯಿ ತಗೋ ಬಸ್ಗೆ. ಏ ಸಾಕಪ್ಪ ಸಾಕು. ನುಗ್ಗೆಕಾಯಿ ಬೇಕಾ ಬಸ್ಗೆ? ನಾನು ತರಕಾರಿ ತಿನ್ನೋದೇ ಕಡಿಮೆ, ಏನು ಇಷ್ಟೊಂದು ಆಗ್ತಾ ಇದೆಯಾ? ಸಾಕಪ್ಪ ಸಾಕು. ನುಗ್ಗೆಕಾಯಿ ಇಲ್ಲ ಬಸ್ಗೆ, ಸಾರಿ, ಇವತ್ತು ಬಾಸ್ಗೆಗೆ ನುಗ್ಗೆಕಾಯಿ ಇಲ್ಲ. ಒಳ್ಳೊಳ್ಳೆ ತರಕಾರಿ ಹಾಕಿದ್ದಾರೆ ಸಾಂಬಾರ್ಗೆ. ಒಳ್ಳೊಳ್ಳೆ ತರಕಾರಿ, ಎಲ್ಲ ತರಕಾರಿ ಅಲ್ಲೇ ಇದೆ, ಎಲ್ಲ ತರಕಾರಿ ಇಲ್ಲೇ ಹಾಕೋಣ. ಚೆನ್ನಾಗಿತ್ತು. ಇದು ಬೆಂಡೆಕಾಯಿ, ಅದೇ ಸ್ವಲ್ಪ ಹುಳಿ ಫ್ಲೇವರೇ ಡಾಮಿನೇಟ್ ಮಾಡುತ್ತೆ ನಿಮಗೆ ಸಾಂಬಾರಲ್ಲಿ. ಸೊ ನಂತರ ಇದೇನು ಖಾರನೇ ಇಲ್ಲ, ಒಂಚೂರು ಖಾರ ಇಲ್ಲ. ಐ ಥಿಂಕ್ ಬೇಳೆ ಒಂದು ಹಾಕಿದರೆ ನಮ್ಮದು ಬೇಳೆ ಚೆನ್ನಾಗಿ ಬಿಟ್ಟಿರೋದು. ಒಂಚೂರು ಖಾರನೇ ಇಲ್ಲ ಸಾಂಬಾರು, ಅದು ಟೇಸ್ಟ್ ಚೆನ್ನಾಗಿದೆ. ಬಾಸ್ಕೈ ಇಲ್ದಂಗೆ ಸ್ವಲ್ಪ ಹುಳಿ, ಬಟ್ ಎಲ್ಲ ಥರ ತರಕಾರಿ ಹಾಕಿ ಮಾಡಿದ್ದಾರೆ, ಚೆನ್ನಾಗಿದೆ. ಹುಳಿ ಮೋಸ್ಟ್ಲಿ ಟೊಮೆಟೊಯಿಂದ ಬರುತ್ತಲ್ಲ ಅನ್ಸುತ್ತಲ್ಲ. ಚಟ್ನಿ ನಿಂತ್ಕೊಂಡು ತಿಂದರೆ ಆ ಖಾರ ಇಲ್ಲ ಅಂತವ್ರಿಗೆ ಆ ಕಿಕ್ ಕೊಡುತ್ತೆ ಚಟ್ನಿ ಜೊತೆ. ಚಟ್ನಿ ಜೊತೆ ಕಾಂಬಿನೇಷನು ಸಾರು ಚೆನ್ನಾಗಿತ್ತು, ಬಟ್ ಬರೀ ಸಾರು ತಿನ್ನೋಕ್ಕೂ ಚೆನ್ನಾಗಿದೆ. ಖಾರ ಇಲ್ಲ, ಖಾರ ಅಂದರೆ ಖಾರ ಆಗಿಲ್ದಿರೋರಿಗೆ ನಮ್ಮ ಬಾಸ್ಕರ್ ಅಂಥವ್ರಿಗೆ ಚೆನ್ನಾಗಿರುತ್ತೆ. ಖಾರ ಕಡಿಮೆ ತಿನ್ನೋರು ಮಾತ್ರ ಸೂಪರ್. ಖಾರ ಬೇಕು ಅನ್ನೋರಿಗೆ ಅದಕ್ಕೆ ಆಪ್ಷನಲ್ಲಿ ಇರೋದು, ಚಟ್ನಿ ಹಾಕೊಂಡು ತಿನ್ಬೋದು, ಚೆನ್ನಾಗಿದೆ ಚಟ್ನಿ, ಚೆನ್ನಾಗಿತ್ತು. ಬಟ್ ಪಪ್ಪು ಲೆವೆಲ್ಗಿಲ್ಲ, ಆ ಲೆವೆಲ್ಗಿಲ್ಲ, ಬಟ್ ಚೆನ್ನಾಗಿದೆ. ಚಟ್ನಿ ಪುಡಿನೂ ಹಂಗೆ ಟೇಸ್ಟ್ ಮಾಡೋಣ. ಆಮೇಲೆ ಆಂಧ್ರ ಮಿಲ್ಸಲ್ಲಿ ಮೇಯ್ನಾಗಿ ತಿನ್ಬೇಕಾದ ಸ್ಟೈಲ್ ಬಂದು ಚಟ್ನಿ ಪುಡಿ ಜೊತೆ. ಹಿಂಗೆ ಅಂದರೆ ಬಸ್ಗೆ ಚಟ್ನಿ ಪುಡಿ ಎತ್ಕೋ, ಎತ್ಕೊಂಡೆ, ಎತ್ಕೊಂಡು ರೈಸ್ ಮೇಲೆ ಹಾಕೋ. ಹಿಂಗೆ ಹಾಕೊಂಡೆ, ಹಾಕೊಂಡ ತುಪ್ಪನ ಸ್ವಲ್ಪ ಹಿಂಗೆ ಹಾಕೊಂಡು, ಹ್ಞೂ ಓಕೆ ಹಾಕೊಂಡು ಕಲಿಸ್ಕೋ ಅನ್ನ ಸಮೇತ. ಸ್ಟ್ರಾಂಗಾಗಿ ಕಲಿಸ್ಕೋ, ಎಷ್ಟು ಸ್ಟ್ರಾಂಗ್ ಚೆನ್ನಾಗಿ ಬೇಕು ಅಂದರೆ ಸ್ಟ್ರಾಂಗಾಗಿ ಕಲಿಸ್ಕೋಬೇಕು, ಲೈಟ್ ಆಗಬೇಕು ಅಂದರೆ ಲೈಟಾಗಿ ಕಲಿಸ್ಕೋ. ಓಹೋ, ಇನ್ನೂ ಚಟ್ನಿ ಪುಡಿ ಬೇಕಾದ್ರೆ ಹಾಕೋ ಕಮ್ಮಿ ಆದರೆ. ಹಿಂಗೆ ತುಪ್ಪ ಹಾಕಿರೋದಕ್ಕೆ ಭಯಂಕರವಾಗಿ ಸಾಕಾಗಿದೆ. ಲಚಪಚ ಲಚಪಚ ಸೌಂಡ್ ಬಂದು ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಾಯಿ ನೀರು ಬರ್ತದೆ. ಸಕಾಲಾಗಿತ್ತು, ಸಕಾಲಾಗಿದೆ ಚಟ್ನಿ ಪುಡಿಗೆ. ಯಪ್ಪ ತುಪ್ಪನೇ ಡಾಮಿನೇಟ್ ಮಾಡ್ತಾ ಇದೆ. ಗಮ ಗಮ ಗಮ, ಅದು ಟ್ರೈ ಮಾಡಲೇಬೇಕು. ಆಂಧ್ರ ಎಲ್ಲೇ ಹೋದರೂ ಆಂಧ್ರ ಮಿಲ್ಸಲ್ಲಿ ಇದು ಕೊಟ್ಟೆ ಕೊಡ್ತಾರೆ ಚಟ್ನಿ ಪುಡಿ, ಅದು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ನಬೇಕು, ಚೆನ್ನಾಗಿರೋದು. ನಾವು ಫಸ್ಟೇ ತಿನ್ನಬೇಕಾಯ್ತು, ಮಿಸ್ ಮಾಡಿದ್ವಿ ಇವಾಗ. ಪಲ್ಯನೂ ಒಂಥರ ತಿಂತ ಇಷ್ಟ ಆಗುತ್ತೆ ಬಸ್ಗೆ. ಸ್ಟಾರ್ಟಿಂಗ್ ಸಿಂಪಲ್ ಅನಿಸ್ತು, ಇದು ಚೆನ್ನಾಗಿದೆ. ಇದು ಎತ್ಕೊಂಡು ರಸಮ್ಮು ಟೇಸ್ಟ್ ಮಾಡೋಣ. ನೆಕ್ಸ್ಟು ರಸಮ್ ಕೊಡೋಣ. ಫುಲ್ಲು ಕೊತ್ತಂಬರಿ ಸೊಪ್ಪೆ ತುಂಬೋರೆ ಮೇಲ್ಗಡೆ ಲೇಯರು. ಕರೆಕ್ಟ್, ಕೊತ್ತಿಮರಿ, ಕೊತ್ತಿಮರಿ
ಕೊತ್ತಂಬರಿ ಸೊಪ್ಪು ಫಾಸ್ಟ್ ಏನೋ ತೋರ್ಬಿಡಿ ಹಳ್ಳ ಮಧ್ಯದಲ್ಲಿ ಮೆಂಚೂರು ಬರಲಿ. ಹಾಂ ಓಕೆ. ಆ್ಯಕ್ಚುಲಿ ಊಟಕ್ಕೆ ಬೇಕಾಗಿದ್ದು ಇನ್ನೂ ಎರಡು ಐಟಮ್ ಮಿಸ್ ಮಾಡಿದೆ. ಎಸ್ ತಿನ್ಬಿಡೋಣ, ಉಪ್ಪಿನಕಾಯಿ ತೆಗೆದುಕೊಳ್ತೀನಿ ನಾನು. ಹೇಳಬೇಡ, ಉಪ್ಪಿನಕಾಯಿ ಬೇಕಾ ಸಾ? ಉಪ್ಪಿನಕಾಯಿ ಉಪ್ಪಿನಕಾಯಿ ಎರಡು ಐಟಮು ಬಂದಿಲ್ಲ. ಉಪ್ಪಿಲ್ಲ, ಉಪ್ಪಿನಕಾಯಿ ಒಂದೇ ತೊಡೋ ಆಸ್ಕರ. ಉಪ್ಪಿನಕಾಯಿ ಎಗ್ ಜಂಪ್ ಮಾಡ್ಕೊಂಡ ಇದು ಉಪ್ಪ. ಹೌದು, ಚಟ್ನಿ ಪೇ, ಚಟ್ನಿ ಪೇ ಎಕ್ಸ್ಟ್ರಾ. ಉಪ್ಪಿನಕಾಯಿ ತಗೋ, ಹಿಂಗೆ ಓಪನ್ ಆಯಿತು. ಈ ಪ್ಯಾಕೇಜಿಂಗ್ ಚೆನ್ನಾಗಿದೆ. ಉಪ್ಪಿನಕಾಯಿ ಮಾಸ್ಕರ್ ಉಪ್ಪಿನಕಾಯಿ ಸಾಕಲೇ ಒಂದೇ ಇಟ್ಟಿದ್ದೀರೋ. ಫೈನಲ್ ಐಟಮ್ ಅಲ್ಲ, ಫೈನಲ್ ಬಟ್ ಒಂದು ರಸಮ್, ರಸಮ್ ರೈಸ್. ಸಿಂಪಲ್ ಆಗಿದೆ. ಟೊಮೆಟೊ ರಸಮ್ ತರ, ಟೊಮೆಟೊ ರಸಮ್ ತರ, ಒಂಚೂರು ಲೈಟ್ ಮೆಣಸು ಹಾಕಿ ಇರೋದು. ಎಕ್ಸ್ಟ್ರಾಡಿನರಿ ಅಂತ ಹೇಳೋಕ್ಕಾಗಲ್ಲ. ಉಪ್ಪಿನಕಾಯಿ ಓಕೆ ಚೆನ್ನಾಗಿದೆ. ಉಪ್ಪಿನಕಾಯಿ ಸ್ವಲ್ಪ ಜಾಸ್ತಿನೇ ಫ್ಲೇವರ್ ಇದೆ. ಬೇಕು ಎಕ್ಸ್ಟ್ರಾ ಫ್ಲೇವರ್ ಅಂದರೆ ಒಂಚೂರು ರಸಮ್ ಹಾಕೊಳ್ಳಿ. ಉಪ್ಪಿನಕಾಯಿ ರಸಮ್ಗೆ, ಸಾರಿಗೆ, ಪಾಯಸಕ್ಕೆ. ಪಾಯಸ ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಟೊಮೆಟೊ ರಸಮು ತುಂಬ ಹೊಗಳಷ್ಟಿಲ್ಲ, ಅವಕ್ಕೆಲ್ಲ ಕಂಪೇರ್ ಅದೆಲ್ಲ ತಿಂದ್ಬಿಟ್ಟು ಲಾಸ್ಟಲ್ಲಿ ತಿಂದರೆ ಒಂಥರ ಡಿಸಪಾಯಿಂಟ್ ಆಯಿತು. ಸೊ ಅದಕ್ಕೆ ನಾವು ಮ್ಯಾಚ್ ಮಾಡೋದಕ್ಕೋಸ್ಕರ ಮತ್ತೆ ಸಾರ ಹಾಕೊಂಡು ತಿನ್ಕೊಬೇಕು. ದೋಸ್ಗೆ ಅಣ್ಣ ಖಾಲಿ ಅಣ್ಣ ಅಣ್ಣ ಚಾ ಚಾ ಖಾಲಿ ಆಗಿದ ತಕ್ಷಣ ಬರ್ತಾ ಇರ್ಬೇಕು ಹಂಗೆ ರೈಸು. ಬೇಜಾನ್ ಇನ್ನೂ ಅರ್ಧ ಇದೆ, ಇನ್ನೂ ಅರ್ಧ ಇದೆ. ನೋಡೋಣ ಇನ್ನೂ ಏನೇನು ಮಾಡ್ತೀವಿ ಅಂತ. ಅನ್ನ ಹಾಕ್ಬಿಟ್ರೆ ಅರ್ಷ ಮೊಸ್ಕಾರ ಹಾಕ್ತಾರೆ. ಬಸ್ ಕೆತ್ಕೊಳ, ನಾವೇ ಹಾಕೋಬೇಕು ಎಲ್ಲ. ನಮ್ಮ ಕೈಲೇ ಮಾಡಿಸು. ಸೆಕೆ ಆಗ್ತಿದೆ, ಎ ಸಿ ಹಾಕ್ಸು ಅರ್ಷ ಸ್ಟುಡಿಯೋದಲ್ಲಿ. ಏನು ನಿಮ್ಗೆ ಕೇಳಕ್ಕ ಕೂದಲು ಐದು ಪೈಸೆ ಕೂದಲು ಅಲ್ಲಿ ಆಗಲಿಲ್ಲ. ಒಂದು ಇರಲಿ, ಮೊಸರು ನೋಡ್ಬೇಕ, ಗಟ್ಟಿ ಮೊಸರು. ಹಂಗೆ ನೋಡಿ, ಮೊಸರನ್ನ ತಿನ್ಬೇಕಾರೆ ರೈಸ್ ಕಡಿಮೆ ಇರಬೇಕು, ಮೊಸರು ಜಾಸ್ತಿ ಇರಬೇಕು. ಹೌದೌದು, ಅದಕ್ಕೆ ಸ್ವಲ್ಪ ರೈಸ್ ಹಾಕೋಬೇಕು. ಗಟ್ಟಿ ಮೊಸರು ನೋಡೋಕ್ಕೆ ಎಷ್ಟು ಚೆಂದಾಗಿದೆ. ತಿನ್ಬಿಟ್ಟು ಬಾಸ್ಕಿ ನಾವು ತಿಂತಾ ಇರೋದ್ರಲ್ಲಿ ಐ ತಿಂಗ್ ಫೈನಲ್ ಇದೆಯಲ್ಲ. ಮೊಸರು ಚೆನ್ನಾಗಿ ಸೂಪರ್, ಒಳ್ಳೆ ಗಟ್ಟಿ ಹಾಕೋ, ಒಳ್ಳೆ ಕ್ವಾಲಿಟಿ ಮೊಸರು. ಮೊಸರನ್ನ ಬಗ್ಗೆ ಏನು ಹೇಳೋದು, ಅದ್ರ ಬಗ್ಗೆ ಎಲ್ಲ ಏನು ಹೇಳೋಕ್ಕಾಗಲ್ಲ. ನಾ ಏನು ಹೇಳೋದು ಅಂದರೆ ಉಪ್ಪು ಗಿಪ್ಪು ಹಾಕೊಂಬಿಡಿ ಮೊಸರನ್ನಗೆ, ಹಂಗೆ ತಿನ್ನಿ. ಎಕ್ಸ್ಟ್ರಾ ಉಪ್ಪು ಹಾಕ್ಬಾರ್ದು, ಉಪ್ಪಿನಕಾಯಿ ಹಾಕೊಳ್ಳಿ. ಮಾತು ಕೇಳಿದ್ರೆ ತುಂಬ ಫಿಟ್ ಆಗಿರ್ತಾರೆ. ಡಾಕ್ಟರ್ ಭಾಸ್ಕರ್ ಅವ್ರು ಹೇಳಿದ್ದಾರೆ ಉಪ್ಪು ಉಪ್ಪಿನಕಾಯಿ ಈ ತುಪ್ಪ ಎಲ್ಲ ಹಾಕ್ಕೊಳ್ಳಿ ಮೊಸರನ್ನಕ್ಕೆ. ಮೊಸರನ್ನಕ್ಕೆ ಉಪ್ಪಿನ ತುಪ್ಪ ಎಲ್ಲ ಹಾಕೊಬಿಡಿ, ಉಪ್ಪು ಉಪ್ಪಿನಕಾಯಿ. ಫೈನಲ್ ಟಚ್ ಒಂದು ಒಳ್ಳೆ ಊಟಕ್ಕೆ. ಚೆನ್ನಾಯಿತು, ಒಳ್ಳೆ ಊಟ. ಸೊ ಫೈನಲ್ ಆಗಿ ಒಂದು ಬಿಲ್ ಎಷ್ಟಾಯಿತು ಅಂತ ಹೇಳಿಲ್ಲ, ಅವಾಗಲೇ ಬಿಲ್ ಎಷ್ಟಾಯಿತು ಅಂತ ಹೇಳ್ಬಿಡ್ತೀನಿ. ಇದಕ್ಕೆ ತರಿಸಿದ್ದು ಸೊ ಮೀಲ್ಸ್ ಬಂದು 395, 395 ರೂಪಾಯಿಗೆ 4 ಜನ ತಿನ್ನುವಷ್ಟು ಊಟ ಕೊಡ್ತಾರೆ. ಫ್ಯಾಮಿಲಿ ಪ್ಯಾಕ್, ಫ್ಯಾಮಿಲಿ ಪ್ಯಾಕ್ ಇದು. ನಮ್ಮ ಪ್ರಕಾರ ಇದನ್ನು 4 ಜನ ಮೇಲೆ ತಿನ್ಬೋದು, ಚಿಕ್ಕ ಮಕ್ಳು ಇದ್ರೆ ಇನ್ನೂ ಜಾಸ್ತಿ ಜನ ತಿನ್ಬೋದು. ಸೊ ಆಮೇಲೆ ಅದು ಇದು ಟ್ಯಾಕ್ಸು ಡೆಲಿವರಿ ಚಾರ್ಜು ಆಳುಮುಳು ಹಾಕ್ಬಿಟ್ಟು 500 ರೂಪಾಯಿ ರೌಂಡ್ ಫೇರ್ ಮಾಡ್ಬಿಟ್ರು ನಮಗೆ. ಸೊ 500 ರುಪೀಸ್ ಮೀಲ್ಸ್ ಇದು, ಸ್ವಿಗ್ಗಿಲಿ ಡೆಲಿವರಿ ಮಾಡಿದ್ರೆ. ಚೆನ್ನಾಗಿತ್ತು, ಬರ್ತಿದೆ ನಂದನಾ ಪ್ಯಾಲೇಸ್ ಊಟ. ವೆಜ್ಜು, ಪ್ಯೂರ್ ವೆಜ್ಜು, ಆಮೇಲೆ ಅಥೆಂಟಿಕ್ ಆಂಧ್ರ ಸ್ಟೈಲ್. ಸ್ಯಾಟಿಸ್ಫೈ ಆಯಿತು ನನಗಂತ, ಎಲ್ಲ ಎಲ್ಲ ಇಷ್ಟ ಆಯಿತು. ಅದರ ರಸಮ್ ಬಂದುಬಿಟ್ಟು ಇನ್ನೆಲ್ಲ ಇಷ್ಟ ಆಯಿತು. ಬಾಸ್ಕಿ ನಿಮಗೆ? ನನಗೆ ಇದರಲ್ಲಿ ಸೂಪರ್ ಹಿಟ್ ಆಗಿದ್ದು ಒಂದು ಚಟ್ನಿ ಮತ್ತೊಂದು ಪಪ್ಪು, ಎರಡು ಮಾತ್ರ ಸಕ್ಕದಾಗಿತ್ತು. ಮತ್ತು ಇನ್ನೊಂದು ರೈಸ್ ಕ್ವಾಲಿಟಿ, ರೈಸ್ ಕ್ವಾಲಿಟಿ ಅದು ಹೇಳೋದು ಮರ್ತದ್ದು. ಅದು ಹೇಳಿಲ್ಲ, ಚೆನ್ನಾಗಿದೆ ರೈಸ್ ಕ್ವಾಲಿಟಿ, ಚೆನ್ನಾಗಿದೆ. ಸ್ವಲ್ಪ ಸೋಡಾ ಹಾಕಿದ್ದಾರೆ ಅನಿಸುತ್ತೆ, ಬಟ್ ಹಂಗೆ ನಿಮಗೆ ಉದ್ರದ್ರಾಗಿ ಸಕ್ಕದಾಗಿದೆ ತಿನ್ನಕ್ಕೆ. ಅಷ್ಟು ಉದ್ರ ಬರಬೇಕು ಜನ ಬರ್ಬೇಕಂದ್ರೆ ಹಾಕಿ ಹಾಕಿರ್ತಾರೆ ಅನಿಸುತ್ತೆ. ಎಲ್ಲ ಹೋಟ್ಲಲ್ಲೂ ಹಾಕಿ ಹಾಕ್ತಾರೆ, ಒಂಚೂರು ಹಾಕಿ ಹಾಕಿರ್ತಾರೆ. ಫೈನಲ್ ಆಗಿ ಇಷ್ಟ, ಎಲ್ಲ ಇಷ್ಟ ಆಯಿತು. ರಸಮ್ ಒಂದು ಇಷ್ಟ ಆಗಿಲ್ಲ, ಮತ್ತು ಸ್ವೀಟು ನನಗೆ ಕರೆಕ್ಟಾಗಿತ್ತು. ಭಾಸ್ಕರ್ ಇಷ್ಟ ಆಗಿಲ್ಲ ಜಾಸ್ತಿ ಸ್ವೀಟ್ ಇಲ್ಲ ಅಂತ. ಓಕೆ ಓಕೆ, ಅಲ್ಲ ಜಾಸ್ತಿ ಸ್ವೀಟ್ ಅಲ್ಲ, ಗೋಡಂಬಿ ದ್ರಾಕ್ಷಿ ಎಲ್ಲ ಕಡಿಮೆ ಇದೆ. ಅದಕ್ಕೆ 1,000 ರೂಪಾಯಿ ಬಿಲ್ ಮಾಡಬೇಕು ಅದಕ್ಕೆ ಅಷ್ಟೇ. ಸೊ ತಿಂದು ಮುಗಿಸ್ತೀವಿ, ಇನ್ನೂ ತುಂಬ ಇದೆ ತಿನ್ನೋದು. ಸೊ ಅಷ್ಟರಲ್ಲಿ ವೀಡಿಯೋ ಮುಗಿಸ್ಬಿಡೋಣ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಈ ಥರ ಕಾನ್ಸೆಪ್ಟ್ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇದೇ ಥರ ಬೇರೆ ಏನಾದರೂ ನಿಮ್ಗೆ ಗೊತ್ತಿದ್ರೆ ಆರ್ಡ್ರ್ ಮಾಡಿ ತರಿಸ್ಕೊಂಡು ತಿನ್ನುವಂಥ ಊಟ ಅದನ್ನೆಲ್ಲ ಸಜೆಸ್ಟ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮರಿದಿರಾ ಬೆಲ್ ಐಕನ್ ಮೇಲೆ ಮಾತ್ರ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಲ್ಲ ಅಂದರೆ ನಿಮ್ಗೆ ನೋಟಿಫಿಕೇಷನೇ ಬರಲ್ಲ. ಸೊ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕೊಡಿ. ನಮಸ್ಕಾರ. ನಮಸ್ಕಾರ.